ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಹೋರಾಟ ಬೆಂಗಳೂರಿಗೆ ನೀರು ಸರಬರಾಜು ನಿಲ್ಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಪ್ರತಿಭಟನಾಕಾರರು ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಮಾಡುವ ಪಂಪ್ ಹೌಸ್ಗೆ ಮುತ್ತಿಗೆ ಹಾಕಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ತೀವ್ರಗೊಂಡಿದೆ ಪ್ರತಿಭಟನೆ ಬೆಂಗಳೂರಿಗೆ ನೀರು ಸರಬರಾಜು ನಿಲ್ಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತ ಪ್ರತಿಭಟನಾಕಾರರು ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಂಪ್ ಹೌಸ್ ಗೆ ಭಾರಿ ಬಂದೋಬಸ್ತ್ ಅನ್ನು ನೀಡಲಾಗಿದೆ ಎರಡು ಡಿಎಆರ್ ತುಕಡಿ ಸೇರಿದಂತೆ 100 ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಬೆಂಗಳೂರಿಗೆ ನೀರು ಹರಿಸಬಾರದು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇರುವಂತ ಪ್ರತಿಭಟನಾಕಾರರು ಕಾವೇರಿದ ಹೋರಾಟ ಇಲ್ಲಿ ಕಾವೇರಿದ ಹೋರಾಟ ಕಾವೇರಿಯ ಹೋರಾಟವನ್ನ ಕಾವೇರಿದ ಹೋರಾಟ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಪ್ರತಿ ದಿನವೂ ಕೂಡ ಪ್ರತಿಭಟನೆಯ ಕೂಗು ಹೆಚ್ಚಾಗ್ತಾ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಡೆಯತಾ ಇರುವಂತ ಪ್ರತಿಭಟನೆಯನ್ನ ಗಮನಿಸಿ ಬೆಂಗಳೂರಿಗೆ ಹೋಗ್ತಾ ಇರುವಂತ ನೀರನ್ನ ನಿಲ್ಲಿಸಿಬಿಡಿ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇಸ್ಸಿ ಕುರಿತಾಗಿ ನೆಕ್ಸ್ಟ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವೇಶ್ ಎಸ್ ದಿವೇಶ್ ಬೆಂಗಳೂರಿಗೆ ನೀರು ಹರಿಸಬಾರದು ಅಂತ ಮಂಡ್ಯದಲ್ಲಿ ತೀವ್ರ ಪ್ರತಿಭಟನೆ ನಡೀತಾ ಇದೆ ಯಾಕೆ ಬೆಂಗಳೂರಿಗೆ ನೀರು ಹರಿಸಬಾರದು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ್ ಕತೆ ಹೌದು ಶ್ವೇತಾ ಏನ ಮಂಡ್ಯದಲ್ಲಿ ಈಗ ರೈತರ ಕಾವು ಒಂದು ಕಾವೇರಿಯ ಕಾವು ರೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಯಾಕೆಂತಂದ್ರೆ ಒಂದು ಕಡೆ ಕಾವೇರಿ ನೀರಿಗಾಗಿ ಕುಡಿಯುವ ನೀರಿಗಾಗಿ ರೈತರು ಒಂದು ಕಳೆದ 1.5 ತಿಂಗಳಿಂದ ಹೋರಾಟವನ್ನ ಮಾಡ್ತಾ ಬರ್ತಿದ್ರು ಸಹ ಇವತ್ತಿನವರೆಗೂ ಕೂಡ ಬೆಂಗಳೂರಿನ ಜನತೆ ಈ ಒಂದು ಕಾವೇರಿ ಹೋರಾಟಕ್ಕೆ ಇವತ್ತಿನವರೆಗೂ ಬೆಂಬಲವನ್ನು ಸೂಚಿಸೋದಾಗ್ಲಿ ಅವ್ರಿಗೆ ರೈತರ ಪರವಾಗಿ ನಿಲ್ತೀವಿ ಅನ್ನೋ ಒಂದು ಸಣ್ಣ ಮಾತನ್ನು ಕೂಡ ಹೇಳಿಕೆ ನೀಡಿಲ್ಲ ರೈತರು ತಾವು ಬೆಳೆದಂತ ಬೆಳೆಗಳಿಗಾಗಿ ಅವರು ನೀರಿಗೆ ಹೋರಾಟವನ್ನ ಮಾಡ್ತಾ ಇಲ್ಲ ಬದಲಾಗಿ ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಒಂದು ವಿಚಾರ ಈಗ ಬೆಂಗಳೂರಿಗರಿಗೆ ಗೊತ್ತಾಗ್ತಾ ಇಲ್ಲ ಒಂದು ಕೋಪ ಈಗ ಎಲ್ಲರಿಗೂ ಎಲ್ಲರೆಲ್ಲರೂ ಇರುವಂತದ್ದು ಹಾಗಾಗಿ ಈಗ ಕನ್ನಡ ಪರ ಸಂಘಟನೆಗಳು ಈಗ ಬೆಂಗಳೂರಿಗೆ ನೀರನ್ನ ಸರಬರಾಜು ಮಾಡುವಂತ ನೀರು ಸರಬರಾಜು ಕೇಂದ್ರ ಏನಿದೆ ಏನಂದ್ರೆ ತೊರೆಕಾಡಿನಲ್ಲಿ ನೀರು ಸರಬರಾಜು ಕೇಂದ್ರ ಈ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಬೆಂಗಳೂರಿಗೆ ಹೋಗುವಂತ ನೀರೇನಿದೆ ಆ ನೀರನ್ನ ತಡಿಬೇಕು ಅಂತೇಳಿ ಈಗ ಅವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಈಗ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿರುವಂತದ್ದು ಹೀಗಾಗಿ ಈ ಒಂದು ತೊರೆಕಾಡಿನಲ್ಲಿ ನೀರು ಸರಬರಾಜು ಕೇಂದ್ರದಲ್ಲಿ ಒಂಥರ ಬಿಗುವಿನ ವಾತಾವರಣ ಇರೋದ್ರಿಂದ ಈಗಾಗಲೇ ಪೊಲೀಸರು ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಅಲ್ಲಿ ಮಾಡಲಾಗಿರುವಂತದ್ದು ಜೊತೆಗೆ ಪ್ರತಿಭಟನಾಕಾರರನ್ನ ಗೇಟ್ ಬಳಿ ತಡೆಯುವಂತ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು ಜೊತೆಗೆ ಈಗಾಗಲೇ ಮಂಡ್ಯ ಜಿಲ್ಲೆಯಾದ್ಯಂತ ಕೂಡ ಹೋರಾಟಗಳು ಕೂಡ ಹೆಚ್ಚಾಗ್ತದೆ ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗರಿಗೂ ಸಹ ಈ ಒಂದು ನೀರಿನ ಬಿಸಿಯನ್ನ ಮುಟ್ಟಿಸಬೇಕು ಅಂತೇಳಿ ಈಗ ಕನ್ನಡ ಪರ ಸಂಘಟನೆಗಳು ಈ ರೀತಿಯಾದಂತ